ನಮಸ್ಕಾರ ಸ್ನೇಹಿತರೆ ಪಂಕಜ ಪಾಕಶಾಲೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟು ಮತ್ತು ಆರ್ಗ್ಯಾನಿಕ್ ಬೆಲ್ಲನ ಬಳಸ್ಕೊಂಡು ಒಂದೊಳ್ಳೆ ಬರ್ಫಿನ ಮಾಡ್ತಾಯಿದ್ದೀನಿ ಇದು ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡುತ್ತೆ ತುಂಬ ಸ್ಮೂತಾಗಿ ರೆಡಿಯಾಗುತ್ತೆ ಮೂರೇ ಸಾಮಗ್ರಿಗಳನ್ನ ಬಳಸಿ ಗೋಧಿ ಹಿಟ್ಟು ತುಪ್ಪ ಬೆಲ್ಲನ ಬಳಸಿ ಈ ಬರ್ಫಿ ಬರ್ಫಿನ ರೆಡಿ ಮಾಡಿದ್ದೀನಿ ಬನ್ನಿ ಹಾಗಾದರೆ ಈ ಬರ್ಫಿನ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಪಂಕಜ ಪಾಕಶಾಲೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಎಲ್ಲ ವೀಡಿಯೋಸ್ನೂ ನೀವು ಮೊದಲು ನೋಡ್ಬೋದು ಬನ್ನಿ ಹಾಗಾದರೆ ಈ ಬರ್ಫಿನ ಗೋಧಿ ಹಿಟ್ಟಿನ ಬರ್ಫಿನ ಹೇಗೆ ಮಾಡೋದಂತ ನೋಡೋಣ ನಾನು ಇಲ್ಲಿ ಒಂದು ಬಟ್ಲು ಗೋಧಿ ಹಿಟ್ಟನ್ನು ಬಳಸಿ ಇಷ್ಟು ಪೀಸ್ಗಳನ್ನ ಮಾಡ್ಕೊಂಡಿದ್ದೀನಿ ಮೊದಲು ಒಂದು ದಪ್ಪ ತಳ ಇರೋ ಕಡಾಯಲ್ಲಿ ಮೂರು ಸ್ಪೂನ್ ತುಪ್ಪನ ತೊಗೊಂಡಿದ್ದೀನಿ ಇದು ಕಮ್ಮಿ ತುಪ್ಪ ಹಿಡಿಸುತ್ತೆ ನೀವು ತುಪ್ಪ ಇಲ್ಲಾಂದರೆ ಎಣ್ಣೆನು ಬೇಕಿದ್ರು ಬಳಸ್ಕೊಳ್ಬೋದು ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಆ ಸ್ಪೂನಲ್ಲಿ ನಾನು ಮೂರು ಸ್ಪೂನ್ ತುಪ್ಪನ ತೊಗೊಂಡಿದ್ದೀನಿ ಅಷ್ಟೇ ಮೂರು ಸ್ಪೂನ್ ತುಪ್ಪನ ಹಾಕ್ಕೊಂಡ್ಮೇಲೆ ತುಪ್ಪ ತವಾದಲ್ಲಿ ಸ್ವಲ್ಪ ಕರಿಗಿದ್ರೆ ಸಾಕು ತುಂಬ ತುಪ್ಪನ ಕಾಯಿಸೋದೇನು ಬೇಡ ಹಾಗೆ ಮೆಲ್ಟ್ ಆದರೆ ಸಾಕು ನೋಡಿ ತುಪ್ಪ ಮೆಲ್ಟ್ ಆಗಿದೆ ನಾನಿಲ್ಲಿ ಈ ಬಟ್ಲಲ್ಲಿ ಒಂದು ಬಟ್ಲು ಗೋಧಿ ಹಿಟ್ಟನ್ನು ಜರಡಿ ಮಾಡಿಕೊಂಡು ಇದಕ್ಕೆ ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಮತ್ತು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನಾವು ಬಳಸ್ತಿರೋದು ಇದಕ್ಕೆ ಮೂರೇ ಇಂಗ್ರೀಡಿಯೆಂಟ್ಸು ಸ್ನೇಹಿತರೆ ಒಂದು ಗೋಧಿ ಹಿಟ್ಟು ತುಪ್ಪ ಹಾಗೆ ಬೆಲ್ಲ ನೀವು ಬೆಲ್ಲನ ಇಷ್ಟಪಡ್ದಲೇ ಇರೋರು ಸಕ್ಕರೆನೂ ಸಹ ಬಳಸ್ಬೋದು ನಾನು ಆರೋಗ್ಯಕರವಾಗಿರಲಿ ಅಂತ ಬೆಲ್ಲ ಬಳಸಿದ್ದೀನಿ ಹಾಗೆ ಗೋಧಿ ಹಿಟ್ಟನ್ನು ಸಹ ಬಳಸಿದ್ದೀನಿ ನೋಡಿ ಗೋಧಿ ಹಿಟ್ಟನ್ನು ಈ ಥರ ತುಪ್ಪದಲ್ಲಿ ಸ್ಟವ್ನ ಸಿಮ್ಮೂರಿಲ್ಲ ಇಟ್ಕೊಂಡು ಇದನ್ನು ಸ್ವೀಟನ್ನು ಮಾಡ್ಕೊಳ್ಳಿ ಗೋಧಿ ಹಿಟ್ಟು ಬೇಗ ಕಪ್ಪಾಗಿಬಿಡುತ್ತೆ ನೋಡಿ ನೀವು ಹುರಿದಾಗೆ ಹಾಗೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೀವು ಇದು ಕಲರ್ ಚೇಂಜ್ ಆಗೋದು ಗೊತ್ತಾಗಲಿಲ್ಲ ಅಂದರೆ ಸಮಯನ ನೋಡ್ಕೊಂಡಿರಿ ಈ ಸ್ವೀಟು ಕೇವಲ ಐದರಿಂದ ಏಳು ನಿಮಿಷಗಳವರೆಗೆ ರೆಡಿ ಆಗುತ್ತೆ ನೀವು ಐದರಿಂದ ಏಳು ನಿಮಿಷಗಳವರೆಗೆ ಹುರಿದ್ರೆ ಸಾಕು ನಂತರ ಇದಕ್ಕೆ ಮೊದಲೇನೆ ತುಪ್ಪನ ಸವರಿಡ್ಕೊಂಡಿದ್ದೀನಿ ತಟ್ಟೆಗೆ ಗೋಧಿ ಹಿಟ್ಟು ಮತ್ತು ತುಪ್ಪ ಹಾಕಿ ಒಂದು ಐದು ನಿಮಿಷ ಹುರಿದಿದ್ದಾಗಿದೆ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಳ್ಳಿ ಹುರಿದಿದ್ದಾದಮೇಲೆ ಸ್ಟವನ್ನ ಆಫ್ ಮಾಡಿ ಒಂದು ಎರಡು ನಿಮಿಷ ಬಿಸಿ ಹಾರಕ್ಕೆ ಬಿಡಿ ತುಂಬ ಬಿಸಿ ಹಾರೋದು ಬೇಡ ಬೆಚ್ಚಗಿರಲಿ ಆಗ ನೀವು ಯಾವ ಬಟ್ಲಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿರ್ತೀರೋ ಅದೇ ಬಟ್ಲಲ್ಲಿ ಅರ್ಧ ಬಟ್ಲು ಬೆಲ್ಲನ ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ತಟ್ಟೆಗೆ ಸುಪ್ಪ ತುಪ್ಪ ಸವರ್ಕೊಂಡಿರ್ತೀವಲ್ವ ಅದಕ್ಕೆ ಆ ಬೆಲ್ಲ ಮತ್ತು ಗೋಧಿ ಹಿಟ್ಟಿನ ಮಿಶ್ರಿ ಹುರಿದಿರೋದನ್ನು ಹಾಕ್ಕೊಳ್ಳೋಣ ಇಲ್ಲಿ ಒಂದೇ ಕೆಲಸ ಸ್ವಲ್ಪ ಸಮಯ ತೊಗೊಳ್ಳೋದು ಗೋಧಿ ಹಿಟ್ಟು ಮತ್ತು ತುಪ್ಪನ ಹುರ್ಕೊಳ್ಳೋದು ಅದು ಕೇವಲ ಒಂದು ಐದು ನಿಮಿಷ ಹುರ್ಕೊಳ್ಳಿ ಸಾಕು ಒಂದು ಐದು ನಿಮಿಷ ಆಗಕ್ಕೆ ಬರ್ತಿದ್ದಂಗೆ ಗೋಧಿ ಹಿಟ್ಟು ನೋಡಿ ಈ ಕಲರ್ಗೆ ಚೇಂಜ್ ಆಗುತ್ತೆ ಆವಾಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಬೆಲ್ಲನ ಸೇರಿಸ್ಕೊಳ್ಳಿ ನಂತರ ತುಪ್ಪ ಸವರಿರುವಂತಹ ತಟ್ಟೆಗೆ ಈ ಥರ ಹಾಕ್ಕೊಂಡು ಒಂದು ಅದೇ ಬಾಕ್ಸ್ ಸಹಾಯದಿಂದ ಸ್ವಲ್ಪ ಬಾಕ್ಸ್ಗೆ ಹಿಂದೆ ತುಪ್ಪ ಸೋರ್ಕೊಂಡು ಈ ಥರ ನೈಸ್ ಮಾಡಿಕೊಳ್ತಾ ಬನ್ನಿ ನೋಡಿ ಈ ಥರ ಮೇಲ್ಗಡೆ ನೈಸಾಗಿ ಮಾಡಿಕೊಳ್ಬೇಕು ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಬೆಚ್ಚಗಿದ್ದಾಗೇ ನೀವು ಚಾಕುನಲ್ಲಿ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಸ್ವೀಟನ್ನ ಕಟ್ ಮಾಡ್ಕೊಳ್ಳಿ ಕೇಕ್ ಮಾಡೋ ಟ್ರೈ ಇದ್ದರೆ ಇನ್ನೂ ಪೀಸ್ಗಳು ಲಾಸ್ಟಲ್ಲಿ ಎಡ್ಜ್ ರೌಂಡಾಗಿ ಬರೋದು ವೇಸ್ಟ್ ಆಗಿಬಿಡುತ್ತೆ ಕೇಕ್ ಪ್ಲೇಟ್ ಇರುತ್ತಲ್ಲ ಸ್ಕ್ವೇರ್ ಆಗಿರೋದು ಅದನ್ನ ತೊಗೊಂಡ್ರೆ ನಿಮಗೆ ಯಾವ ಪೀಸು ವೇಸ್ಟ್ ಆಗ್ದಲೇ ಎಲ್ಲ ಪೀಸು ಆಗೇ ಬರುತ್ತೆ ನಾನು ಮನೆಯಲ್ಲಿರುವಂತಹ ಸ್ಕ್ವೇರ್ ತಟ್ಟೆನೇ ತೊಗೊಂಡು ಮಾಡ್ತಿದ್ದೀನಿ ಇದರಲ್ಲೂ ಬೇಕಿದ್ರೆ ಚೆನ್ನಾಗೇ ಬರುತ್ತೆ ಸ್ವೀಟು ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ ಇದು ತುಂಬ ಸ್ಮೂತಾಗಿ ರೆಡಿಯಾಗಿರುತ್ತೆ ಸ್ವಲ್ಪ ಬೆಚ್ಚಗಿದ್ದಂಗೆ ಕಟ್ ಮಾಡಿಕೊಂಡು ನಂತರ ಅರ್ಧ ಗಂಟೆ ಇದು ಸಂಪೂರ್ಣವಾಗಿ ತಣ್ಣಗಾಕಕ್ಕೆ ಬಿಡಿ ತುಂಬ ಅರ್ಜೆಂಟ್ ಇದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವೀಟನ್ನು ತೆಕ್ಕೊಳ್ಳಿ ನೋಡಿ ಸ್ವಲ್ಪ ತಣ್ಣಗಾದಮೇಲೆ ಈ ಥರ ಓಪನ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ನೈಸಾಗಿ ಸ್ಮೂತಾಗಿ ಬರುತ್ತೆ ಇದು ಕಟ್ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ಈ ಥರ ನಿಧಾನವಾಗಿ ಒಂದೊಂದೇ ಪೀಸನ್ನು ತಕ್ಕೊಳ್ಳಿ ನೋಡಿ ಮೂರೇ ಸಾಮಗ್ರಿಗಳಲ್ಲಿ ಕೇವಲ ಐದು ನಿಮಿಷದಲ್ಲಿ ಎಷ್ಟೊಳ್ಳೆ ಬೇಕ್ರಿ ರೀತಿನಲ್ಲೇ ನಾವು ಯಾವುದೇ ಬೇಕ್ರೀಲಿ ಮೈದೆಯಿಂದ ಸಕ್ಕರೆಯಿಂದ ಮಾಡ್ತಾರೆ ಸ್ವೀಟ್ಗಳನ್ನ ನಾವು ಮನೆಯಲ್ಲೇ ಆರೋಗ್ಯಕರವಾಗಿ ಮಕ್ಕಳಿಗೆ ಗೋಧಿ ಹಿಟ್ಟು ಹಾಗೂ ಆರ್ಗ್ಯಾನಿಕ್ ಬಲ್ಲ ಮತ್ತು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂತಹ ತುಪ್ಪನ ಬಳಸಿ ಒಂದೊಳ್ಳೆ ಆರೋಗ್ಯಕರವಾದ ಬರ್ಫಿನ ರೆಡಿ ಮಾಡ್ಕೊಂಡಿದ್ದೀವಿ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಮಕ್ಕಳೇನಾದರೂ ಕೇಳ್ತಾ ಇರ್ತಾರಲ್ವ ಅವಾಗ ಈ ಸ್ವೀಟನ್ನು ಹಾಕೋಬೋದು ಇಲ್ಲಾಂದರೆ ನೀವು ಹಬ್ಬದ ದಿನಗಳಲ್ಲೂ ಸಹ ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಬೋದು ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ನೋಡಿ ಬೇಕ್ರಿ ಥರನೇ ಯಾವ ಎಷ್ಟು ಸ್ಕ್ವೇರ್ ಆಗಿ ದಪ್ಪವಾಗಿ ತುಂಬ ನೈಸಾಗಿ ತುಂಬ ಸ್ಮೂತಾಗಿ ರೆಡಿ ಆಗುತ್ತೆ ಇದು ಸ್ವೀಟು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ ನಿಮಗೆ ಗೋಧಿ ಹಿಟ್ಟನ್ನು ಹುರಿಯೋ ಹುರಿಯೋ ಹದ ಗೊತ್ತಿಲ್ಲ ಅಂದರೆ ಐದರಿಂದ ಏಳು ನಿಮಿಷ ಟೈಮ್ ಇಟ್ಕೊಳ್ಳಿ ತುಪ್ಪ ತುಪ್ಪ ಮೇಲೆ ಗೋಧಿ ಹಿಟ್ಟು ಹಾಕ್ತಿರಲ್ವ ಅವ ಅಲ್ಲಿಂದ ಐದು ನಿಮಿಷ ಹುರಿದು ಕೆಳಗಿಳಿಸಿ ಬೆಲ್ಲ ಸೇರಿಸಿದ್ರೆ ಆಯಿತು ಖಂಡಿತವಾಗ್ಲೂ ಈ ಸ್ವೀಟು ತುಂಬ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಮರ್ಯದಲ್ಲೇ ಕಾಮೆಂಟ್ ಮಾಡಿ ಹೇಳಿ ಹಾಗೆ ಪಂಕಜ ಪಾಕಶಾಲೆನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ನ ಸ್ಕಿಪ್ ಮಾಡ್ದೆ ನೋಡಿ ನನಗೆ ಸಪೋರ್ಟ್ ಮಾಡಿ ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್